ಸನ್ಮಾನ್ಯ ಸಿದ್ದರಾಮಯ್ಯವರು 2013-18 ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ದಾಖಲೆಯಲ್ಲಿ ತೋರಿಸಿಲ್ಲ, ಅಫಿಡವಿಟ್ ಹಾಕಿಲ್ಲ. ಸಿದ್ದರಾಮಯ್ಯನವರು ನೈತಿಕ ಮಟ್ಟದ ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರ ಆಗಿಲ್ಲ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ. ಅರೆ, ಸರ್ಕಾರ ದುಡ್ಡು ಎಂಡ ಹೊಡಿಯಕ್ಕೆ ಹೋಗುತ್ತೆ? ಒಬ್ಬ ಬಡವ ಒಂದು ಕ್ವಾರ್ಟರ್ ಕುಡಿಬೇಕಂದ್ರೆ ಕಷ್ಟಪಟ್ಟು ಜೀವನ ಮಾಡಿ ಯಾರ್ದೇ ದುಡ್ಡು ಎಲ್ಲ ಮುಂಜಾತ್ರೆ ಮಾಡಕೊಂಡ್ರೆ ಸುಳ್ಳು ಭರವಸೆ ಕೊಟ್ಟರು ಅಧಿಕಾರಕ್ಕೆ ಬಂದ್ರಿ. ಹೊನ್ನಾಳಿ ಮಾಜಿ ಶಾಸಕರು ಹಾಗೆಯೇ ಮಾಜಿ ಸಚಿವರಾದಂತಹ ಎಂ ಪಿ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ನಮಸ್ತೆ, ಈ ಒಂದು ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಮಂಡ್ಯವನ್ನು ದಾಟಿ ಶ್ರೀರಂಗಪಟ್ಟಣದ ಹತ್ರ ಇದ್ದೀವಿ. ಸೊ ಏನು ಹೇಳಕ್ ಬಯಸ್ತೀರಾ ರಾಜ್ಯ ಸರ್ಕಾರದ ಹಗರಣಗಳು ಹಾಗೇನೆ ತಮ್ಮ ಪಾದಯಾತ್ರೆ? ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ. ಕಾಂಗ್ರೆಸ್ ವಿರುದ್ಧವಾಗಿ, ಭ್ರಷ್ಟಾಚಾರ ವಿರುದ್ಧವಾಗಿ ಇದು ಒಂದು ಐತಿಹಾಸಿಕ ಪಾದಯಾತ್ರೆ ದಾಖಲೆ ಆಗಿದೆ. ಸ್ವಯಂ ಪ್ರೇರಣೆಯಿಂದ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಂದ, ಪ್ರತಿ ಹಳ್ಳಿ ಹಳ್ಳಿಯಿಂದ ಸ್ವಯಂ ಪ್ರೇರಿತವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ತಮ್ಮ ವಾಹನಗಳಲ್ಲಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಸೂಚಿಸಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಬೂಸ್ಟ್, ದೊಡ್ಡ ಒಂದು ಬೂಸ್ಟ್ ಸಿಕ್ಕಿದೆ. ಎನರ್ಜಿ ತಪ್ಪಾಗಲಾರದು. ನಾವು ಕೇವಲ ಸಿದ್ದರಾಮಯ್ಯ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ, ಕಾಂಗ್ರೆಸ್ಸಿನ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಈ 14 ಸೈಟ್ಗಳನ್ನು ಸಿದ್ದರಾಮಯ್ಯನವರ ಧರ್ಮಪತ್ನಿ 14 ಸೈಟ್ಗಳನ್ನು ಪಡೆದರೆ ಅದು ನಿಯಮ ಬಾಹಿರವಾಗಿ ಕಾನೂನು ಪ್ರಕಾರ ತಗೊಂಡ್ರೆ ನಮ್ದೇನು ವಿರೋಧ ಇಲ್ಲ. 2003 ಲೇಔಟ್ ಅಂತ ತೋರಿಸಿದ್ದಾರೆ, 2008 ಅದು ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ 2008. ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 2013-18 ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ದಾಖಲೆಯಲ್ಲಿ ತೋರಿಸಿಲ್ಲ, ಅಫಿಡವಿಟ್ ಹಾಕಿಲ್ಲ. 2023 ಅಫಿಡವಿಟ್ ಸಲ್ಲಿಸಿದ್ದಾರೆ. ಮೊನ್ನೆ ಚರ್ಚೆಗಳಾದಾಗ ಭ್ರಷ್ಟಾಚಾರ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಕರ್ಮಕಾಂಡ ಆಗಿದೆ ಅಂದಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಾರೆ, ನನ್ನ ಧರ್ಮಪತ್ನಿಗೆ ನನ್ನ ಭಾವಮೈದನ ಅವರ ಸಹೋದರಿ ಧರ್ಮಪತ್ನಿಗೆ ಕುಂಕುಮ ರೂಪದಲ್ಲಿ ಕೊಡೋರು ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕೇವಲ ನಿಮ್ಮ ಧರ್ಮಪತಿ 14 ಸೈಟ್ ಅಷ್ಟೇ ಅಲ್ಲ, 1400 ಸೈಟ್ಗಳನ್ನು 400 ಜನರಿಗೆ ಕಾನೂನು ಬಾಹಿರವಾಗಿ ಸೈಟ್ಗಳನ್ನ ಕೊಡ್ತಾರೆ. ಸುಮಾರು 4,000 ಕೋಟಿ ಹಗರಣ ಆಗಿದೆ. ನಾವು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರು ನೈತಿಕ ಮಟ್ಟದ ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರ ಆಗಿಲ್ಲ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ. ನಾವು ಕೇಳ್ತೀವಿ ಸಿದ್ದರಾಮಯ್ಯರೇ, ಅರೆ ಬಡವರು 50-60 ಸಾವಿರ ಜನ ಅರ್ಜಿ ಹಾಕಿದರೆ ಸೈಟ್ ಕೊಡೋಕ್ಕಾಗಿಲ್ಲ, ನಿಮ್ಮದು ಕಾನೂನು ಬಾಹಿರ ಎಲ್ಲೋ ಕೊಟ್ಟದನ್ನು ವಿಜಯನಗರ ಸೈಟ್ ತಗೊಂತೀರಿ ಅಂದರೆ 62 ಕೋಟಿ ನನಗೆ ಹಣ ಕೊಡ್ರಿ, ನೀವು ಸೈಟ್ ವಾಪಸ್ ತಗೊಳ್ರಿ. ಅರೆ, ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಜವಾಬ್ದಾರಿ ತಗೊಂಡು 62 ಕೋಟಿ ಆತು ಅಪ್ಡೇಟ್ ಸಲ್ಲಿಸ್ಬೇಕಾಯ್ತು, ಯಾಕೆ ಸಲ್ಲಿಸಿಲ್ಲ ಸಿದ್ದರಾಮಯ್ಯನವರೇ? ಇದು ಭ್ರಷ್ಟಾಚಾರ ಅಲ್ವಾ? ಮತ್ತು ವಾಲ್ಮೀಕಿ ನಿಗಮ ಮಾಡಿದ್ದು, ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು 2008 ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಆ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಮಹರ್ಷಿ ವಾಲ್ಮೀಕಿ ನಿಗಮವನ್ನು ಮಾಡಿದರು. ಉದ್ದೇಶ ಏನು? ಯಾರು ಶೋಷಿತರು, ಬಡವರು, ಹಿಂದುಳಿದ ವರ್ಗ, ಒಬ್ಬ ರೈತ ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ ಹಾಕ್ಸ್ಬೇಕಂದ್ರೆ 5-6 ಲಕ್ಷ ಬೇಕು. ಅದಕ್ಕೋಸ್ಕರ ರೈತನ ಭೂಮಿಗೆ ನೀರು ಹರಿಸ್ಬೇಕು, ಬೆಳೆ ಬಿತ್ತಬೇಕು ಅಂತೇಳಿ ಬೋರ್ವೆಲ್ ಗಂಗಾ ಕಲ್ಯಾಣ ಯೋಜನೆ. ಮತ್ತು ಬಡ ವಿದ್ಯಾರ್ಥಿಗಳಿಗೆ ಯಾರು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಯಾರೋ ಒಂದು ಬೀಡಾಂಗಡಿ ಇಡ್ತೀವಿ ಅಂದರೆ ತಳ್ಳಗಾಡಿಗೆ, ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಸೊಪ್ಪು ಮಾರೋರಿಗೆ ಅದು ನಿಗಮ ಮಾಡಿದ್ದು. ಯಡಿಯೂರಪ್ಪನವ್ರು ಮಾಡಿದ ನಿಗಮ ಆ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ. ಆದರೆ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದಲ್ಲಿ ನಾಗೇಂದ್ರ ಆ ಕಲ್ಯಾಣದ ಪರಿಶಿಷ್ಟ ಪಂಗಡದ ಅಧ್ಯಕ್ಷರ ಮಂತ್ರಿಗಳಾಗಿ
ಮತ್ತು ದದ್ದಲ್ ಬಸವಗೌಡ ದದ್ದಲ್ ನಿಗಮದ ಅಧ್ಯಕ್ಷರಾಗಿ 187 ಕೋಟಿ ಇದು ಆರ್ಥಿಕ ಇಲಾಖೆ ಅಡಿಯಲ್ಲಿ ಬರುತ್ತೆ. ಅಂದರೆ ಮುಖ್ಯಮಂತ್ರಿ ಅವರ ಅಡಿಯಲ್ಲಿ ಹಣಕಾಸು ಖಾತೆ ಇದೆ, ಹಣಕಾಸು ಖಾತೆ ಫೈನಾನ್ಸ್ ಸೆಕ್ರೆಟರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಇನ್ವಾಲ್ವ್ ಆಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟ್ರು ಇವರು ಗಮನಕ್ಕೆ ಬರದೆ ಆಂಧ್ರದ ಏನು ನಾಗರಾಜ್ ನೆಕ್ಕುಂಟೆ ನಾಗರಾಜ್ ಅವರ ನಾಗೇಂದ್ರ ಸೋದರ ಸಂಬಂಧಿ ಆಪ್ತ ಅವರ ಮುಖಾಂತರ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. 204 ಖಾತೆಗಳು ನಕಲಿ ಖಾತೆಗಳನ್ನು ತೆರೆದು 204 ಖಾತೆಗಳಿಗೆ ಹಣ ಹೋಗುತ್ತೆ. ಅರೆ ಸರ್ಕಾರ ದುಡ್ಡು ಎಂಡ ಹೊಡೆಯೋಕೆ ಹೋಗುತ್ತೆ. ಒಬ್ಬ ಬಡವ ಒಂದು ಕ್ವಾರ್ಟರ್ ಕುಡಿಬೇಕಂದ್ರೆ ಕಷ್ಟಪಟ್ಟು ಜೀವನ ಮಾಡಿ ಇಡೀ ದಿವಸ ಕಷ್ಟಪಟ್ಟು ಮದ್ಯವನ್ನು ಖರೀದಿ ಮಾಡಿ ಕುಡಿಯೋದು ಕಷ್ಟ ಇದೆ. ಸರ್ಕಾರಿ ಹಣದಲ್ಲಿ ಮದ್ಯ ಖರೀದಿ ಮಾಡಿ ಕುಡಿಯೋಕ್ಕೂ ಹಣ ಹೋಗುತ್ತೆ. ಕೆಜಿಗಟ್ಟಲೆ ಬಂಗಾರ ಖರೀದಿ ಮಾಡ್ತಾರೆ. ಮತ್ತು ಜಾಗ್ವಾರ್ ಇದೆ, ಯಾವ್ದು ಕಾರ್ ಅದು? ಜಾಗ್ವಾರ್ ಲ್ಯಾಂಬರ್ಗಿನಿ. ನಾವು ಕಾರ್ ಹೆಸರು ಕೇಳಿಲ್ಲ, ಲ್ಯಾಂಬರ್ಗಿನಿ ನೋಡಿ ಕಾರ್ ಹೆಸರೇ ಗೊತ್ತಿಲ್ಲ ನಮಗೆ. ಆ ಕಾರ್ ಖರೀದಿ ಮಾಡ್ತಾರೆ ಪುಣ್ಯಾತ್ಮದ ಸರ್ಕಾರಿ ದುಡ್ಡಲ್ಲಿ. ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡಿಕೊಂಡರೆ ಭ್ರಷ್ಟಾಚಾರ ವಿರುದ್ಧವಾಗಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ 5ನೇ ದಿವಸ ಪಾದಯಾತ್ರೆ ಮುಕ್ತಾಯ ಹಂತದಲ್ಲಿದೆ, ಯಶಸ್ವಿ ಆಗ್ತದೆ. ಮುಖ್ಯಮಂತ್ರಿಗಳು ನೈತಿಕ ಮಂಡಳಿ ರಾಜೀನಾಮೆ ಕೊಟ್ಟೇ ಕೊಡ್ತಾರಂತ ವಿಶ್ವಾಸ ನಮಗಿದೆ. ಆದ್ರೆ ಹೋರಾಟ ಸರ್ ರಾಜೀನಾಮೆ ಕೊಡ್ತಾರೆ ಅನ್ನೋದು ಅರೆ ಕೊಡಲೇಬೇಕು. ಇಲ್ಲಾಂದ್ರೆ ಹೈಕಮಾಂಡ್ ಯಾಕೆ ಕೂಡ ಬರ್ತದೆ ಇಲ್ಲಿಗೆ? ಏನು ತಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗೆ ಕೊಡ್ತಾರೆ, ಮುಗಿದ ಬಳಿಕ ನೋಡಿ ಮುಗಿಯೋದ್ರೊಳಗೆ ಕೊಟ್ಲೆ ಕೊಡಲೇಬೇಕು. ಅವರು ಒಬ್ಬ ಮೌಲ್ಯಾಧಿತ ರಾಜಕಾರಣಿ ಆಗಿದ್ರೆ ಕಳಂಕ ಒತ್ತು ಮುಂದುವರೆದ್ರೆ ಅವರ ಹೆಸರಿಗೆ ಅಪಮಾನ ಆಗುತ್ತೆ. ಸಿದ್ದರಾಮಯ್ಯನವರೇ ನೀವು ನೈತಿಕ ಮಂಡಲ ರಾಜೀನಾಮೆ ಕೊಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ. ಮೂಡಕ್ಕೂ ನನಗೂ ಸಂಬಂಧ ಇಲ್ಲ. ಹಿಂದಿನ ಬಾರಿ ಇದರಲ್ಲಿ ಹಂಚಿಕೆ ಆಯಿತು ನಿವೇಶನಗಳು, ಅದು BJP ಅವಧಿಯಲ್ಲಿ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಹಿಂದೆ BJP ಹಾಗೂ JDSನಿಂದನೇ ಮೂಡ ಅಧ್ಯಕ್ಷರು ಹೆಚ್ಚಾಗಿದ್ದಂಥದ್ದು. ಸೊ BJP ಅವಧಿಯಲ್ಲಿ ಈ ಒಂದು ಪ್ರಶ್ನೆ ಬರಲಿಲ್ಲ. ಇದೀಗ ಏನು ಕಾಂಗ್ರೆಸ್ ಅವಧಿಯಲ್ಲಿ ಈ ಒಂದು ಪ್ರಶ್ನೆ ಬಂದಿರೋದು ಹುನ್ನಾರ, ರಾಜ್ಯ ಸರ್ಕಾರ ವಿರುದ್ಧವಾದಂಥ ಹುನ್ನಾರ ಅಂತ ಹೇಳ್ತಿದ್ದಾರೆ. ನಾವು ಹೇಳ್ತಾ ಇದೀವಿ. ನಮಸ್ಕಾರ ಸಿದ್ದರಾಮಯ್ಯನವರೇ, ಈಗ ಭಾರತೀಯ ಜನತಾ ಪಾರ್ಟಿಲ ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ಈ ಸೈಟ್ಗಳನ್ನ ಕೊಡಿದ್ರೆ ನೀವು ಹೇಳ್ತಿರಲ್ಲ ನಿಯಮ ಬಾಹಿರವಾಗಿದೆ. ಆ ಮೂಡ ಅಧ್ಯಕ್ಷ ಯಾರಾಗಿದ್ರು? ನಿಮ್ಮ ಜೊತೆಗೆ ಯಾಕೆ ಬಂದ್ರು ಅವರು? ನೀವು ತನಿಖೆ ಮಾಡ್ರಿ, CBI ಕೊಡ್ರಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. BJPಯಲ್ಲಿ ಇದ್ರು ತನಿಖೆ ಆಗಲಿ ಶಿಕ್ಷೆ ಆಗಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ. ಇಲ್ಲಿ ಯಾರನ್ನ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ಎಸ್ ಸರ್, ಪಾದಯಾತ್ರೆ ಅಂತೂ ಕೈಗೊಂಡಿದ್ದೀರಾ, 5ನೇ ದಿನ ಏನೋ ಇನ್ನೆರಡು ದಿನ ಆದರೆ ಮೈಸೂರು ತಲುಪ್ತಾ ಇದ್ದೀರಾ. ಸೊ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಾಸಕರು ಇರ್ಬೋದು, ಹಾಗೇನೆ ನಾಯಕರುಗಳು ಹೇಳ್ತಾ ಇರುವಂಥದ್ದು, ತಮ್ಮ ಪಾದಯಾತ್ರೆಯಿಂದ ನಮಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಲ್ಲ, ನಮ್ಮ ಸರ್ಕಾರ ಸ್ಥಿರ ಸರ್ಕಾರ, ತಾವು ಏನೇ ಪ್ರಯತ್ನ ಮಾಡಿದ್ರು ಬೀಳ್ಸೋಕ್ಕಾಗಲ್ಲ ನಮ್ಮ ಸರ್ಕಾರವನ್ನು ಅನ್ನುವಂಥದ್ದು. ನಾನು ಹೇಳ್ತಾ ಇದ್ದೀನಿ, ಆಡಳಿತ ಪಕ್ಷ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲು ನೋಡ್ರಿ ಯಾರಿಗೆ? ಅರೆ ಪ್ರತಿಪಕ್ಷವಾಗಿ ನಾವು ಪಾದಯಾತ್ರೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ನೀವು ಸದನದಲ್ಲಿ ಯಾಕೆ ಉತ್ತರ ಕೊಡಲಿಲ್ಲ? ಚರ್ಚೆಗೆ ಯಾಕೆ ಅವಕಾಶ ಕೊಡಲಿಲ್ಲ? ನೀವು ಸರಿದ್ರೆ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು. ಸದನದ ಕಲಾಪವನ್ನೇ ಬಲಿ ಕೊಟ್ರಿ, ಯಾಕೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ? ಅವಕಾಶ ಕೊಟ್ಟಿದ್ರಿ, ಪಾದಯಾತ್ರೆ ನಡೀತಿರ್ಲಿಲ್ವಾ ಹಾಗಿದ್ರೆ? ಅರೆ ಹೌದು, ಅಲ್ಲೇ ಚರ್ಚೆ ಆಗ್ತಿತ್ತಲ್ಲ, ಚರ್ಚೆಗೆ ಅವಕಾಶ ಕೊಡಲಿಲ್ಲ. ನಾವು ಹೇಳ್ತಿದೀವಿ ಸೈಟ್ ಪಡೆಯೋದು ತಪ್ಪು ಅಂತೇಳ, ಕಾನೂನು ಬಾಹಿರವಾಗಿ ಸೈಟನ್ನು ಪಡೆದಲ್ಲ ಅದು ತಪ್ಪು. ಅರೆ ಬಡವ್ರಿಗೆ ಸೈಟ್ ಕೊಡೋಕ್ಕಾಗಿಲ್ಲ, ಮಾದೇಗೌಡರ ಮನೆ ಮನೆ ಮಾದೇಗೌಡರು ಅಂತ ಹೇಳ್ತಾರೆ ಅವರು, ಬಡವ್ರಿಗೆ ಸೈಟ್ ಕೊಟ್ಟಂತ ನಿಗಮ ಮಾಡಿದ್ದು. ನಿಮಗೆ ಲೂಟಿ ಹೊಡೆಯೋಕ್ಕಲ್ಲ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಕೇಳಕ್ಕೆ ಇಚ್ಛಪಡ್ತೀನಿ. ಅಂದರೆ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ಎಲ್ಲೆಲ್ಲಿ ನಡೀತಿದೆ? ಪ್ರಮುಖ ಕೇಂದ್ರಗಳಲ್ಲಿ ಬಿಡದಿ ಇರ್ಬೋದು, ಕೆಂಗೇರಿ ಇರ್ಬೋದು, ಚನ್ನಪಟ್ಟೆ ಇರ್ಬೋದು, ಮದ್ದೂರು, ಮಂಡ್ಯ, ಮೈಸೂರಲ್ಲಿ ಕಾರ್ಯಕ್ರಮ ಮಾಡ್ತಿರಲ್ಲ. ಆಡಳಿತ ಪಕ್ಷದವರು ಈ ರಾಜ್ಯದ ಜನಪರವಾಗಿ ಕೆಲಸವನ್ನು ಮಾಡಬೇಕಾಯಿತು. ಆದರೆ ಯಾವ ಪುರುಷಾರ್ಥಕ್ಕೋಸ್ಕರ ಸಭೆಗಳನ್ನು ಮಾಡ್ತಾ ಇದ್ರಿ? ಅರೆ ನಿಮಗೆ ದಾಖಲೆಗಳು ಕೊಡ್ರಿ, ಸುಮ್ಮನೆ ಹೋಗಿ ಬಂಡತನದ ರಾಜಕಾರಣ ಮಾಡಬೇಡ್ರಿ. ನೀವು 100ಕ್ಕೆ 100 ನಿಮ್ಮ ತಪ್ಪುಗಳು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತೀವಿ.
ನಾನು ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ. 224 ವಿಧಾನಸಭಾ ಕ್ಷೇತ್ರಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ಅಷ್ಟೇ ಅಲ್ಲ, ಸಾರ್ವಜನಿಕ ಬಂಧುಗಳು, ರೈತ ಬಂಧುಗಳು, ಮಹಿಳೆಯರು ಒಳಗೊಂಡಂತೆ ಮತ್ತು ಎಲ್ಲ ವರ್ಗಗಳ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಎಲ್ಲ ಸಮಾಜದ ಬಂಧುಗಳು ಪಾಲ್ಗೊಳ್ಳಬೇಕಂತೇಳಿ ನಾನು ಸ್ವಯಂ ಪ್ರೇರಣೆಯಿಂದ, ಭಾರತೀಯ ಜನತಾ ಪಾರ್ಟಿ ಯಾವುದೇ ವಾಹನದ ವ್ಯವಸ್ಥೆಯನ್ನು ಮಾಡಲ್ಲ, ಸ್ವಯಂ ಪ್ರೇರಣೆಯಿಂದ 224 ವಿಧಾನಸಭಾ ಕ್ಷೇತ್ರಗಳಿಂದ ಈಗಾಗಲೇ ಮಹಿಳೆಯರು ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲರೂ ಪಾಲ್ಗೊಂಡಿದ್ದಾರೆ. ನಾನು ಹೇಳ್ತಿದ್ದೀನಿ, ಇವತ್ತೈದನೇ ದಿವಸ, ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಮೂರು ಸೇರಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸನ್ಮಾನ್ಯ ವಿಜಯೇಂದ್ರ ಅವರ ಸಾರಥ್ಯ ಮತ್ತು ಕುಮಾರಸ್ವಾಮಿ ಅವರ ಸಾರಥ್ಯದ ಈ NDA ಮೈತ್ರಿಕೂಟ ಪಾದಯಾತ್ರೆಗೆ ಪಾಲ್ಗೊಂಡು ಬೆಂಬಲವನ್ನು ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇರಕ್ಕೆ ಎಲ್ಲ ಮುಖ್ಯಮಂತ್ರಿಗಳು ಸಹ ಭ್ರಷ್ಟ ಇದ್ದಾರೆ. ಕಾಂಗ್ರೆಸ್ಗೆ ಮತ್ತೊಂದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರನ ಸಂಪೂರ್ಣ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಈ ಸರ್ಕಾರ ಅಸ್ಥಿರ ಮಾಡೋಕ್ಕೋಸ್ಕರ ಪಾದಯಾತ್ರೆ ಅಲ್ಲ, ಭ್ರಷ್ಟಾಚಾರ ಆಗಿದೆ, ನೈತಿಕ ಹಕ್ಕಿಲ್ಲ, ರಾಜೀನಾಮೆ ಕೊಡ್ರಿ, ಹೊಸ ಚುನಾವಣೆ ಅವನ ಯಾವುದೇ ಭರವಸೆಗಳು, ಸುಳ್ಳು ಭರವಸೆಗಳು ಕೊಟ್ಟರು ಅಧಿಕಾರಕ್ಕೆ ಬಂದ್ರಿ. ಗೃಹಲಕ್ಷ್ಮಿ ಹಣ ಹೋಗಿಲ್ಲ, ರೈತನ ಖಾತೆಗೆ ಯಾವುದೋ ಹೈನುಗಾರಿಕೆ, ರೈತನ ಉಪಕಸಬು, ಆ ಉಪಕಸಬಿಗೇನು 800,000 ಕೋಟಿ ಹೈನುಗಾರಿಕೆ ಮಾಡ್ತಾಯಿದ್ರೆ ಪ್ರೋತ್ಸಾಹನ ಕೊಟ್ಟಕ್ಕಾಗಲಿ ನಿಮಗೆ? ಮತ್ತು ಹಕ್ಕಿ ಅನ್ನಭಾಗ್ಯ ಯಾರ್ದದು? ಅದು ಕೇಂದ್ರ ಸರ್ಕಾರದ್ದು, ನರೇಂದ್ರ ಮೋದಿಯವರು. ನಾವು 5 KG ಕೊಡ್ತೀವಿ ಅಂತ 5 KG ಕೊಟ್ಟಿದ್ದೀವಿ. ನೀವು 5 KG 10 KG 10 KG ಅಂತ ಹೇಳಿದ್ರಿ, 174 ಎಷ್ಟು ಕೊಡ್ತಾರದ್ರು? 174 174 ರೂಪಾಯಿ ಕೊಡ್ತಾ ಇದ್ದೀರಿ, ಎಲ್ಲಿಗಾಗುತ್ತೆ? ನೀವು ಒಂದು ಕಪಾಳಕ್ಕೆ ಹೊಡಿತೀರಿ, ಇನ್ನೊಂದು ಕಪಾಳಕ್ಕೆ ನೀವು ಯಾವ ರೀತಿ ಬಡ ಜನರಿಗೆ ಹೊಟ್ಟೆ ನೋಡ್ತೀರಿ, ಕಪಾಳ ಮೋಕ್ಷ ಮಾಡ್ತೀರಿ? ಇದು ಸರಿಯಲ್ಲ. ಈ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೈತಿಕ ಹೊಣೆಯತ್ತು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಲಿ, ಚುನಾವಣೆಗೆ ಹೋಗೋಣ, ಜನಾದೇಶ ನಿಮ್ಮ ಪರ ಬಂದು ನೀವು ಆಡಳಿತ ಮಾಡ್ರಿ, ಜನಾದೇಶ ನಮ್ಮ ಪರ ಬಂದು ನಾವು ಆಡಳಿತ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಮಾಜಿ ಸಚಿವರಾದಂತಹ MP ರೇಣುಕಾಚಾರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಕೋಡ್, ಕರ್ನಾಟಕ TV ಚನ್ನಪಟ್ಟಣ.